ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಇಡೀ ಹಿಂದೂ ಸಮಾಜ ಮೈಮರೆತ ಕಾರಣಕ್ಕೋಸ್ಕರ ಭ್ರಷ್ಟ ದುಷ್ಟ ಮತಾಂಧ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಈ ಬಿಟ್ಟಿ ಭಾಗ್ಯಗಳನ್ನು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರೆ ಬೇರೆಲ್ಲದ ಭಾಗದ ಜನ ಅದಕ್ಕೆ ಸೋತು ಮಾರು ಹೋಗಿ ಓಟನ್ನು ಕಾಂಗ್ರೆಸ್ಗೆ ಹಾಕಿದ ಕಾರಣಕ್ಕೋಸ್ಕರ ನಾವಿವತ್ತು ಚಡಪಡಿಸುವ ಪರಿಸ್ಥಿತಿ ಬಂದಿದೆ. ಇಡೀ ಹಿಂದೂ ಸಮಾಜವನ್ನು ದಬ್ಬಾಲಿಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರನ್ನು ಅವರ ಎತ್ತಿದ ಕೈ. ಮುಸಲ್ಮಾನರ ಓಟ್ ಬ್ಯಾಂಕ್ಗೋಸ್ಕರ, ಮುಸಲ್ಮಾನರನ್ನು ತುಷ್ಟೀಕರಣ ಮಾಡೋ ಕಾರಣಕ್ಕೋಸ್ಕರ, ಅವರ ಮತ ಯಾಚನೆಗೋಸ್ಕರ ಇಡೀ ಸಿದ್ದರಾಮಯ್ಯನವರು ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಹಿಂದೂಗಳ ಮೇಲೆ ದಬ್ಬಾಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ವಕ್ಫ್ ಬೋರ್ಡಿಗೆ ಎಲ್ಲ ಅಲ್ಲಿ ನೂರಾರು ವರ್ಷ ಬದುಕಿ ಬಾಲಿದ ರೈತರ ಭೂಮಿಯನ್ನು ಜಮೀನನ್ನು ಅವರ ಅದರ ಆರ್ ಟಿ ಸಿಯಲ್ಲಿ ವಕ್ಫ್ ಬೋರ್ಡಿನ ಹಾಕೋ ಮುಖಾಂತರ ಎಂಟ್ರಿ ಮಾಡೋ ಮುಖಾಂತರ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದೆಲ್ಲ ತುಂಬ ಮಠ ಮಂದಿರಗಳ ಆಸ್ತಿಯನ್ನು ಕೂಡ ಕಬಲಿಸುವಂಥ ಕೆಲಸಕ್ಕೆ ಜಮೀರ್ ಅಹಮದ್ ಮುಖಾಂತರ ಮಾಡಿದ್ದಾರೆ. ಹಿಂದೆ ಮುಸಲ್ಮಾನ್ ದೊರೆಗಳು ಏನು ಮಾಡ್ತಿದ್ರು, ಅವರ ರಾಜ್ಯವನ್ನಾಳುವ ಸಂದರ್ಭದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಮಾಡುವ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಸ್ತ್ರೀಯರ ಮೇಲೆ, ಗೋಮಾತೆಯ ಮೇಲೆ, ಭೂಮಿಯ ಮೇಲೆ ಕಬಲಿಕೆಯನ್ನು ಮಾಡೋ ಕೆಲಸವನ್ನು ಮಾಡಿದರು. ಅದು ಈಗ ಹಿಂದುವಾಗಿದ್ದುಕೊಂಡು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇಡೀ ಹಿಂದೂ ಸಮಾಜ ಇದನ್ನು ಅತ್ಯಂತ ಕಟುವಾಗಿ ಟೀಕಿಸ್ತದೆ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಹಿಂದೂಗಳ ಭೂಮಿಯ ಕಬಲಿಕೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡುವುದಿಲ್ಲ. ಎಲ್ಲವನ್ನ ಜಾತಿ ಭೇದ ಮತ ಪಂಥ ಎಲ್ಲವನ್ನ ಮೀರಿ ನಿಂತುಕೊಂಡು ಇಡೀ ಸಮಾಜ ಒಟ್ಟಾಗಿ ಒಗ್ಗಟ್ಟಾಗಿ ವಕ್ಫ್ನ ಈ ನಿರ್ಧಾರಕ್ಕೆ ನಾವು ಪ್ರತಿಭಟಿಸಲಿಕ್ಕಿದ್ದೇವೆ. ಆ ಮುಖಾಂತರ ಒಂದಿಂಚು ಜಾಗವನ್ನು ಕೂಡ ವಕ್ಫ್ಗೆ ನಾವು ಬಿಟ್ಟುಕೊಡುವುದಿಲ್ಲ. ಯಾವ ಹೋರಾಟಕ್ಕೂ ಸಿದ್ಧ, ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧ ಅಂತ ಈ ಮೂಲಕ ನಿಮ್ಮ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ರೈತರಿಗೆ ಪಾಪ ಗೊತ್ತಾಗಲಿಲ್ಲ. ನಾವೀಗ ತುಳಲಿ ಒಂದು ಗಾದೆ ಉಂಟು, ಕೋಲು ಕೊಡ್ದು ಪೆಟ್ಟು ತಿನ್ಬಿಡ ಅಂತ. ಕೋಲು ಕೊಟ್ಟು ಪೆಟ್ಟು ತಿಂತಿದ್ದೇವೆ ನಾವು. ರೈತರು ಆಗ ಓಟು ಹಾಕದ ಕಾರಣಕ್ಕೋಸ್ಕರ ಈಗ ಈ ದುಸ್ಥಿತಿ ಬಂದಿದೆ. ಈಗ ನಾವು ತಲೆ ಮೇಲೆ ಕೈಯಿಟ್ಟು ಪ್ರಯೋಜನ ಇಲ್ಲ. ಇನ್ನು ಮುಂದಕ್ಕೆ ಕಾಂಗ್ರೆಸ್ಸನ್ನು ಬಹಿಷ್ಕಾರ ಮಾಡಬೇಕು, ಎಲ್ಲ ರೈತರು ಒಗ್ಗಟ್ಟಾಗಬೇಕು. ಇದು ರೈತ ವಿರೋಧಿ ಸರಕಾರ. ಅಷ್ಟೇ ಅಲ್ಲ, ಎಸ್ ಸಿ ಎಸ್ ಟಿಗಳ ನಿಗಮದ ಹಣವನ್ನು ವಾಲ್ಮೀಕಿ ನಿಗಮದ 180 ಕೋಟಿ ನುಂಗಿದ್ದಾರೆ, ಮೂಡ ಹಗರಣವನ್ನು ಮಾಡಿದ್ದಾರೆ. ರೈತರ ವಿರೋಧಿ ಸರಕಾರ. ಏನು ರೈತರ ಪಾಲಿಗೆ ಏನು ಹಾಲಿನ ಬೆಂಬಲ ಬೆಲೆಯನ್ನು ಕೂಡ ವಾಪಸ್ ತೆಗೆದಿದ್ದಾರೆ. BJP ಒಂದೇ ಪರಿಹಾರ ಇದಕ್ಕೆ, ಯಡಿಯೂರಪ್ಪನವರು ಕೊಟ್ಟಂತಹ ಬೆಂಬಲ ಬೆಲೆಯನ್ನು ವಾಪಸ್ ತೆಗೆಯುವ ಮುಖಾಂತರ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ಕೇಂದ್ರದಲ್ಲಿ BJP ಬೇಕು, ರಾಜ್ಯದಲ್ಲಿ ಕೂಡ BJP ಬೇಕು. ಎಲ್ಲ ರೈತರು ಸೇರಿ ಇಡೀ ಸಮಾಜ ಒಗ್ಗಟ್ಟಾಗಿ ಕಾಂಗ್ರೆಸ್ಸನ್ನು ಬಹಿಷ್ಕಾರ ಮಾಡಬೇಕಾಗಿದೆ.